ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KPSC ಯ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುವಂತ ಅಂದ್ರೆ ಕಮ್ಯುನಿಕೇಶನ್ ಪೇಪರ್ 2 ಸಂವಹನ ಪತ್ರಿಕೆ ಅಂತೇನು ಹೇಳ್ತೀವಿ, ಅದರ ಜನರಲ್ ಇಂಗ್ಲಿಷ್ ಭಾಗ 7 ಸಾಲ್ವ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಇಡಿಯಮ್ಸ್, ಸೆಂಟೆನ್ಸ್ ಎರರ್ ಪ್ರಶ್ನೆಗಳು ಹಾಗೂ ಸಿನಾನಿಮ್ಸ್ ಪ್ರಶ್ನೆಗಳನ್ನ ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಲಾಜಿಕ್ ಆಫ್ ಕ್ರ್ಯಾಕಿಂಗ್ ಸಿನಾನಿಮ್ಸ್ ಕ್ವೆಶನ್ ಅನ್ನ ಡಿಸ್ಕಸ್ ಮಾಡ್ತೀವಿ. ಸೊ ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್. ಮೊದಲನೆಯ ಪ್ರಶ್ನೆ, ಐಡೆಂಟಿಫೈ ದ ಕರೆಕ್ಟ್ ಇಡಿಯಮ್. ಏನು ಅಂದ್ರೆ, ವೆನ್ ದ ಪೊಲೀಸ್ ಕೇಮ್ ದ ಥೀವ್ಸ್ ಟುಕ್ ಟು ದೇರ್ ಹೀಲ್ಸ್. ಪೊಲೀಸ್ ಬಂದ ತಕ್ಷಣ ಥೀವ್ಸ್ ಟುಕ್ ಟು ದೇರ್ ಹೀಲ್ಸ್ ಅಂತ ಇದೆ. ಸೊ ನೀವು ಸಿಚುವೇಶನ್ ಇಮ್ಯಾಜಿನ್ ಮಾಡ್ಕೋಬೇಕು ಸ್ಪರ್ಧಾರ್ಥಿಗಳೇ. ಪೊಲೀಸ್ ಬಂದ ತಕ್ಷಣ ಥೀವ್ಸ್ ಏನ್ ಮಾಡ್ತಾರೆ, ಕಳ್ಳರ ಏನ್ ಮಾಡ್ತಾರೆ, ಓಡೋಗ್ತಾರೆ. ಸೊ ವೆನ್ ದ ಪೊಲೀಸ್ ಕೇಮ್ ದ ಥೀವ್ಸ್ ವೇರ್ ಟೇಕನ್ ಬೈ ಸರ್ಪ್ರೈಸ್. ಸರ್ಪ್ರೈಸ್ ಅನ್ನೋದು ಸ್ವಲ್ಪ ಖುಷಿಯಾದ ವಿಷಯ. ಪೊಲೀಸರು ಬಂದ್ರೆ ಥೀವ್ಸ್ ಸರ್ಪ್ರೈಸ್ ಆಗಲ್ಲ. ಒನ್ ಇಸ್ ರಾಂಗ್. ವೆನ್ ದ ಪೊಲೀಸ್ ಕೇಮ್ ದ ಥೀವ್ಸ್ ಟುಕ್ ಫ್ಲೈಟ್ ಆರ್ ರ್ಯಾನ್ ಅವೇ. ಎಸ್, ಲಾಜಿಕಲಿ ಇದು ಸರಿಯಾದ ಉತ್ತರ. ನೆಕ್ಸ್ಟ್, ವೆನ್ ದ ಪೊಲೀಸ್ ಕೇಮ್ ದ ಥೀವ್ಸ್ ಟುಕ್ ಶೆಲ್ಟರ್ ಇನ್ ಅ ಟಾಲ್ ಬಿಲ್ಡಿಂಗ್. ಅಲ್ಲ. ವೆನ್ ದ ಪೊಲೀಸ್ ಕೇಮ್ ದ ಥೀವ್ಸ್ ಓಪನ್ ಇಂಡಿಸ್ಕ್ರಿಮಿನೇಟ್ ಫೈರ್, ಅಂದ್ರೆ ಏನ್ ಗುಂಡು ಹಾರಿಸಿದ್ರು ಅಂತ. ಇದು ಅಲ್ಲ. ಟುಕ್ ಟು ದೇರ್ ಹೀಲ್ಸ್. ಹೀಲ್ಸ್ ಅಂದ್ರೆ ಈ ಭಾಗ. ಸೊ ಅಂದ್ರೆ ಓಡೋದು ಅಂತ. ಸೊ ದಟ್ ಮೀನ್ಸ್ ಆಪ್ಷನ್ 2 ಇಸ್ ರೈಟ್. ಮುಂದಿನ ಪ್ರಶ್ನೆ, ಸಚಿನ್ ಹ್ಯಾಸ್ ಬಿಟನ್ ಆಫ್ ಮೋರ್ ದ್ಯಾನ್ ಹಿ ಕ್ಯಾನ್ ಚೂ. ಅಂದ್ರೆ ಎಷ್ಟು ಒಂದು ಬರ್ಗರ್ ಅಂತ ಇಟ್ಕೊಳ್ಳಿ, ಅವನು ಎಷ್ಟು ಚೂ ಮಾಡಬಹುದೋ ಅದ್ರಗಿಂತ ಜಾಸ್ತಿ ಕಡಿದು ಬಿಟ್ಟಿದ್ದಾನೆ ಅಥವಾ ಚೂ ಬೈಟ್ ಮಾಡಿದಾನೆ ಅಂತ ಇರೋದು. ಅಂದ್ರೆ ಅವನ ಕೈಲಾಗೋದಕ್ಕಿಂತ ಜಾಸ್ತಿ ತಿಂದಿದ್ದಾನೆ, ಚೂ ಮಾಡೋದಕ್ಕಿಂತ ಜಾಸ್ತಿ. ಅಂದ್ರೆ ಸಚಿನ್ ಈಸ್ ಆಲ್ವೇಸ್ ಹಂಗ್ರಿ. ಅಲ್ಲ, ಸಚಿನ್ ಯಾವಾಗ್ಲೂ ಹಂಗ್ರಿ ಇದ್ದಾರೆ ಅಂತ ಅಲ್ಲ ಅರ್ಥ. ಸಚಿನ್ ಈಸ್ ಟ್ರೈಂಗ್ ಟು ಅಟೆಂಪ್ಟ್ ಟೂ ಮಚ್. ಎಸ್, ಅಂದ್ರೆ ಅವರ ಕೈಲಾಗುವುದಕ್ಕಿಂತ ಯಾರಾದರೂ ಜಾಸ್ತಿ ಮಾಡಲು ಟ್ರೈ ಮಾಡಿದ್ರೆ, ತಿನ್ನೋದ್ರಲ್ಲೇ ಆಗಿರ್ಬೇಕು ಅಂತಲ್ಲ, ಯಾವುದೇ ಆಗಿರ್ಬೋದು. ಅಂದ್ರೆ ಇವಾಗ ನಾನು 100 meter ರೇಸ್ ಅನ್ನ 4 seconds ಅಲ್ಲಿ ಓಡ್ತೀನಿ, ಬಿಟನ್ ಆಫ್ ಮೋರ್ ದ್ಯಾನ್ ವಾಟ್ ಹಿ ಕ್ಯಾನ್ ಚೂ, ಈಸ್ ಟ್ರೈಂಗ್ ಟು ಅಟೆಂಪ್ಟ್ ಟೂ ಮಚ್, ಲಿಟಲ್ ರಿಗಾರ್ಡ್ ಫಾರ್ ಅದರ್ಸ್ ಅಲ್ಲ, ಹ್ಯೂಜ್ ಈಟರ್ ಅಲ್ಲ. ಮುಂದಿನ ಪ್ರಶ್ನೆ, ಹಿ ಡಗ್ ದ ಗ್ರೇವ್ ವೆನ್ ಹಿ ಟುಕ್ ದ ಕಲ್ಪ್ರಿಕ್ಟ್ ಸೈಡ್. ಒಬ್ಬ ಕಲ್ಪ್ರಿಕ್ಟ್ ಇದ್ದಾನೆ, ಆ ಕಲ್ಪ್ರಿಕ್ಟಿನ ಪರವಾಗಿ ಇನ್ನೊಬ್ಬ ಮಾತಾಡಿದಾನೆ ಅಂದ್ರೆ ಏನರ್ಥ? ಅಂದ್ರೆ ಇವನು ಇವನಿಗೆ ಸಪೋರ್ಟ್ ಮಾಡಿದಾನೆ ಅಂತ. ದಟ್ ಮೀನ್ಸ್ ಹಿ ಮೆಂಡೆಡ್ ಹಿಮ್ಸೆಲ್ಫ್ ಬೈ ಹೆಲ್ಪಿಂಗ್ ದ ಕಲ್ಪ್ರಿಕ್ಟ್. ಇವನು ಇವನನ್ನ ಇವನೇ ಸರಿ ಮಾಡಿಕೊಂಡ. ಬಟ್ ಸರಿ ಮಾಡಿಕೊಂಡ್ರೆ ಕಲ್ಪ್ರಿಕ್ಟ್ ಇಂದ ದೂರ ಹೋಗಬೇಕು ಲಾಜಿಕಲಿ. ಸೊ ಒನ್ ಅನ್ನ ನಾವು ಕ್ಯಾನ್ಸಲ್ ಮಾಡ್ಕೋಬೇಕು. ಹಿ ರೂಯಿಂಡ್ ಹಿಮ್ಸೆಲ್ಫ್ ವೆನ್ ಹಿ ಹೆಲ್ಪ್ ದ ಕಲ್ಪ್ರಿಕ್ಟ್. ಅಂದ್ರೆ ಅವನು ಅವನವನಾಗೆ ನಾಶ ಆಗೋದ ಕಲ್ಪ್ರಿಕ್ಟಿಗೆ ಹೆಲ್ಪ್ ಮಾಡ್ತಾ. ಇದು ಪಾಸಿಬಿಲಿಟಿ ಇದೆ. ಹಿ ಸೇವ್ಡ್ ಹಿಮ್ಸೆಲ್ಫ್ ಬೈ ಹೆಲ್ಪಿಂಗ್ ದ ಕಲ್ಪ್ರಿಕ್ಟ್. ಕಲ್ಪ್ರಿಕ್ಟಿಗೆ ಹೆಲ್ಪ್ ಮಾಡಿ ಹೇಗೆ ಸೇವ್ ಮಾಡಕ್ ಸಾಧ್ಯ? ಇಲ್ಲ. ಹಿ ರಿಪೇರ್ಡ್ ಹಿಮ್ಸೆಲ್ಫ್ ಬೈ ಸೇವಿಂಗ್ ದ ಕಲ್ಪ್ರಿಕ್ಟ್. ಇದು ಕೂಡ ತಪ್ಪು. ಯಾಕಂದ್ರೆ ಕಲ್ಪ್ರಿಕ್ಟಿಗೆ ಹೇಳಿ ನಮ್ಮನ್ನ ರಿಪೇರ್ ಮಾಡ್ಕೊಳಕ್ ಆಗಲ್ಲ. ಡಗ್ ದ ಗ್ರೇವ್ ಅಂತ ಅಂದ್ರೆ ನಮ್ಮ ಗುಂಡಿಯನ್ನ ನಾವೇ ತೋಡಿಕೊಳ್ಳೋದು ಅಂತ ಏನ್ ಹೇಳ್ತೀವಿ, ಅದ್ರ ಇಂಗ್ಲಿಷ್ ಪರ್ಯಾಯ ಅದು ಅಥವಾ ಟ್ರಾನ್ಸ್ಲೇಷನ್. ಸೊ ಅಂದ್ರೆ ಅವರ ಗುಂಡಿಯನ್ನ ತೋಡ್ಕೊಂಡು ಅವರೇ ಹಳ್ಳಕ್ ಬಿದ್ರು, ಗುಂಡಿಯಲ್ಲಿ ಬಿದ್ರು ಅಂತ ಏನ್ ಹೇಳ್ತೀವಿ, ಅದು ಆಪ್ಷನ್ 2 ಇಸ್ ರೈಟ್. ಮುಂದಿನ ಪ್ರಶ್ನೆ, ಸೆಂಟೆನ್ಸ್ ಎರರ್. ಸೆಂಟೆನ್ಸ್ ಅಲ್ಲಿ ಎಲ್ಲಿ ಎರರ್ ಇದೆ ಅಂತ ಗುರುತಿಸಬೇಕು. ಫಸ್ಟ್ ಪ್ರಶ್ನೆ, ಐಡೆಂಟಿಫೈ ದ ಎರರ್ ಇನ್ 1, 2 or 3, ಇಲ್ಲಾಂದ್ರೆ 4 ನೋ ಎರರ್ ಅಂತ ಮಾರ್ಕ್ ಮಾಡಿ ಅಂತ ಹೇಳಿದ್ದಾರೆ. ಮೈ ಟೂ ಸನ್ ಇನ್ ಲಾ, ಇವ್ರು ಹೇಳ್ತಾ ಇರೋದು, ಮೈ ಟೂ ಸನ್ ಇನ್ ಲಾ ಹ್ಯಾವ್ ಕಮ್ ಟು ಸಿ ಮೀ. ಸೊ ಇಬ್ರು ಸನ್ ಇನ್ ಲಾ ಇದ್ದಾರೆ, ಇವರನ್ನ ನೋಡಲು ಬಂದಿದ್ದಾರೆ. ಸನ್ ಇನ್ ಲಾ ಅನ್ನೋದು ಸಿಂಗ್ಯುಲರ್. ಮೈ ಇವಾಗ ಸನ್ ಅಂತ ಇದೆ, ಮೈ ಸನ್ಸ್ ಹ್ಯಾವ್ ಕಮ್ ಅಂತ ಹೇಳ್ತೀವಿ. ಮೈ ಟೂ ಸನ್ ಹ್ಯಾವ್ ಕಮ್ ಅನ್ನ, ಯಾಕಂದ್ರೆ ಸಿಂಗ್ಯುಲರ್. ಪ್ಲೂರಲ್ ಅಲ್ಲಿ ಏನಾಗ್ಬೇಕಿದು ಅಂದ್ರೆ ಸನ್ಸ್ ಇನ್ ಲಾ ಅಂತ ಆಗ್ಬೇಕು.
ಮೈ ಟೂ ಸನ್ಸ್ ಇನ್ ಲಾ ಆರ್ ಮೈ ಬೋತ್ ಸನ್ಸ್ ಇನ್ ಲಾ ಹ್ಯಾವ್ ಕಮ್ ಟು ಸಿ ಮೀ ಟೂ ಇಫ್ ಮೋರ್ ದನ್ ಅವ್ರಿಗೆ ಎರಡಕ್ಕಿಂತ ಜಾಸ್ತಿ ಹೇಳಿ ಅಂತ ಇದ್ರೆ ಅದು ಮೋರ್ ದನ್ ಟೂ ಇದ್ರೆ ಅವಾಗ ಮೈ ಟೂ ಸನ್ ಇನ್ ಲಾಸ್, ಇಬ್ರೇ ಇದ್ರೆ ಮೈ ಬೋತ್ ಸನ್ ಇನ್ ಲಾಸ್ ಅಂತ ಆಗತ್ತೆ. ಹ್ಯಾವ್ ಕಮ್ ಏನೂ ತಪ್ಪಿಲ್ಲ, ಟು ಸಿ ಮೀ ಇದರಲ್ಲೂ ಏನು ತಪ್ಪಿಲ್ಲ, ತಪ್ಪಿರುವುದು ಈ ಭಾಗದಲ್ಲಿ ಮೈ ಟೂ ಸನ್ ಇನ್ ಲಾ ಅಲ್ಲ, ಮೈ ಟೂ ಸನ್ಸ್ ಇನ್ ಲಾ ಆರ್ ಮೈ ಬೋತ್ ಸನ್ಸ್ ಇನ್ ಲಾ. ಮುಂದಿನ ಪ್ರಶ್ನೆ, ದ ಪೆಸಿಫಿಕ್ ಈಸ್ ಅ ಡೀಪೆಸ್ಟ್ ಓಷನ್ ಇನ್ ದ ವರ್ಲ್ಡ್, ನೋ ಎರರ್. ಸೊ ಇದು ಒಂದು ಓಷನ್, ತುಂಬಾ ಆಳವಾದ ಓಷನ್ ಪೆಸಿಫಿಕ್, ಅದರಿಗಿಂತ ಆಳವಾದ ಇನ್ನೆಲ್ಲ ಓಷನ್ ಗಳು ಅದರಿಗಿಂತ ಕಡಿಮೆ ಇದೆ ಅಂತ ಅರ್ಥ. ಡೀಪೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಅಬ್ಜೆಕ್ಟಿವ್, ಸೂಪರ್ಲೇಟಿವ್ ಡಿಗ್ರಿ ಅಂತ ಏನ್ ಹೇಳ್ತೀವಿ. ಸೂಪರ್ಲೇಟಿವ್ ಡಿಗ್ರಿಗಿಂತ ಮುಂಚೆ ಅಂದ್ರೆ ಅದ್ರಗಿಂತ ಇನ್ನೇನೂ ಇಲ್ಲ ಅಂದಾಗ ಅದಕ್ಕೆ ಹಿಂದೆ ಬರುವ ಆರ್ಟಿಕಲ್ ದ, ಅದಕ್ಕೆ ಹಿಂದೆ ಬರುವ ಆರ್ಟಿಕಲ್ ದ. ಸೊ ದಿ ಪೆಸಿಫಿಕ್ ಈಸ್ ದಿ ಡೀಪೆಸ್ಟ್ ಓಷನ್ ಇನ್ ದ ವರ್ಲ್ಡ್, ನೋ ಎರರ್ ಅಲ್ಲ, ದ ಡೀಪೆಸ್ಟ್ ಇಸ್, ಎ ಡೀಪೆಸ್ಟ್ ಇಸ್ ರಾಂಗ್, ದ ಡೀಪೆಸ್ಟ್ ಇಸ್ ರೈಟ್. ಮುಂದಿನ ಪ್ರಶ್ನೆ, ದ ಕೋಚ್ ಟೋಲ್ಡ್ ದಟ್ ಎವ್ರಿ ಒನ್ ಆಫ್ ದ ಪ್ಲೇಯರ್ಸ್ ಹ್ಯಾವ್ ಟು ಅಟೆಂಡ್ ದ ಮೀಟಿಂಗ್. ಕೋಚ್ ಹೇಳ್ತಾ ಇದ್ದಾರೆ ಎಲ್ಲರೂ ಬರಲೇಬೇಕು ಮೀಟಿಂಗಿಗೆ ಅಂತ. ದ ಕೋಚ್ ಟೋಲ್ಡ್ ದಟ್ ಇದರಲ್ಲಿ ಏನೂ ತಪ್ಪಿಲ್ಲ, ಎವ್ರಿ ಒನ್ ಆಫ್ ದ ಪ್ಲೇಯರ್ಸ್ ಇದರಲ್ಲೂ ಏನೂ ತಪ್ಪಿಲ್ಲ, ಹ್ಯಾವ್ ಟು ಅಟೆಂಡ್ ದ ಮೀಟಿಂಗ್ ತಪ್ಪಿರುವುದು ಇದರಲ್ಲಿ. ಯಾಕಂದ್ರೆ ಎವ್ರಿ ಒನ್ ಅಂದಾಗ ಎವ್ರಿ ಒನ್ ಹ್ಯಾಸ್ ಟು ಅಟೆಂಡ್ ದ ಮೀಟಿಂಗ್, ನೀವೆಲ್ಲರೂ ಒಬ್ರೊಬ್ರು ಬರಬೇಕು ಅನ್ನೋದು ಆಪ್ಷನ್. ಎವ್ರಿ ಒನ್ ಹ್ಯಾಸ್ ಟು ಅಟೆಂಡ್ ದ ಮೀಟಿಂಗ್, ನೋ ಎರರ್ ಅಲ್ಲ, ಆಪ್ಷನ್ ತ್ರೀ ಇಸ್ ರೈಟ್. ಮುಂದಿನ ಪ್ರಶ್ನೆ, ನೋ ಸೂನರ್ ಡಿಡ್ ದ ಟೈಗರ್ ಅಪಿಯರ್ ದೆನ್ ಹಿ ಶಾಟ್ ಇಟ್ ಡೌನ್, ನೋ ಎರರ್. ಟೈಗರ್ ಬರುತ್ತಿದ್ದಂತೆಯೇ ಅದಕ್ಕೆ ಗುಂಡ್ ಹಾರಿಸಿದ್ದ ಅಂತ ಹೇಳ್ತಾ ಇದ್ದಾರೆ. ನೋ ಸೂನರ್ ಡಿಡ್ ಸರಿಯಾಗಿದೆ, ದ ಟೈಗರ್ ಅಪಿಯರ್ ಇದರಲ್ಲಿ ಏನೂ ತಪ್ಪು ಕಾಣಿಸ್ತಾ ಇಲ್ಲ, ದೆನ್ ಹಿ ಶಾಟ್ ಇಟ್ ಡೌನ್. ನೋ ಸೂನರ್ ಅಂತ ಬಂದಾಗ ಅದರ ನೆಕ್ಸ್ಟ್ ಬರೋದು ನೋ ಸೂನರ್ ದ್ಯಾನ್, ದೆನ್ ಅಲ್ಲ ದ್ಯಾನ್. ಸೊ ಇಲ್ಲಿ ಬರಬೇಕಾಗಿದ್ದು ನೋ ಸೂನರ್ ದ್ಯಾನ್ ಅಂತ. ಸೊ ಒನ್ ರಾಂಗ್ ಆಯ್ತು, ಟೂ ರಾಂಗ್ ಆಯ್ತು, ಆಪ್ಷನ್ ತ್ರೀ ಇಸ್ ರೈಟ್. ಮುಂದಿನ ಪ್ರಶ್ನೆ, ಸಿನಾನಿಮ್ಸ್ಗೆ ಹೋಗೋಣ. ಸಿನಾನಿಮ್ಸಿನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಆಬ್ಸ್ಟಿನೇಟ್ ಪೀಪಲ್ ಮೇಕ್ ಅದರ್ಸ್ ಲೈಫ್ ಡಿಫಿಕಲ್ಟ್. ಈಗ ನಮ್ಗೆ ಆಬ್ಸ್ಟಿನೇಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಒಂದೊಂದಾಗಿ ವರ್ಡ್ಸ್ ಅನ್ನ ಸಬ್ಸ್ಟಿಟ್ಯೂಟ್, ನಮ್ಗೆ ಗೊತ್ತಿರುವ ವರ್ಡ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಇನ್ನೋಸೆಂಟ್ ಪೀಪಲ್ ಮೇಕ್ ಅದರ್ಸ್ ಲೈಫ್ ಡಿಫಿಕಲ್ಟ್, ಇನ್ನೋಸೆಂಟ್ ಪೀಪಲ್ ಇಂದ ಅದರ್ಸ್ ಲೈಫ್ ಡಿಫಿಕಲ್ಟ್ ಆಗೋದಿಲ್ಲ ಯೂಶ್ವಲಿ. ಸೊ ಒನ್ ಅಲ್ಲ, ಸಬ್ಮಿಸಿವ್ ಪೀಪಲ್ ಮೇಕ್ ಅದರ್ಸ್ ಲೈಫ್ ಡಿಫಿಕಲ್ಟ್ ಅದು ಅಲ್ಲ. ಆಬ್ಸ್ಟಿನೇಟ್ ಅಂದ್ರೆ ಸ್ಟಬರ್ನ್ ಆಗಿರೋರು, ಯಾರು ಅವ್ರು ಹೇಳಿದ್ದೇ ಆಗ್ಬೇಕು, ಅದೇ ತರ ಇರಬೇಕು, ಬೇರೆ ಏನೂ ತರದ್ ಇರಬಾರ್ದು, ಅಥವಾ ಅವ್ರಿಗೆ ಯಾವ ವಿಷಯವನ್ನು ಹೇಳಬಾರ್ದು ಅಂತ ಇರ್ತಾರೋ ಅದನ್ನ ಸ್ಟಬರ್ನ್ ಅಂತ ಹೇಳ್ತೀವಿ. ಅದಕ್ಕೆ ಸಿನಾನಿಮ್ ಬಂದು ಆಬ್ಸ್ಟಿನೇಟ್ ಅಂತ ಆಗತ್ತೆ, ಆಪ್ಷನ್ ತ್ರೀ ಇಸ್ ರೈಟ್. ಮುಂದೆ, ಸೇವರಿ ಫುಡ್ಸ್ ಆರ್ ನಾಟ್ ನೆಸೆಸರಿಲಿ ಹೆಲ್ದಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಸೇವರಿ ಅಂದ್ರೆ ಏನು, ಸಮೋಸ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಚಕ್ಲಿ ಆ ತರದ್ದಾಗಿರ್ಬೋದು, ಯಾವುದೇ ಈ ತರದ ತಿಂಡಿ ತಿನಿಸುಗಳು, ಸಿಹಿ ತಿಂಡಿಗಳು ಅಂತಲ್ಲ, ಯಾಕಂದ್ರೆ ಖಾರನೂ ಆಗಿರ್ಬೋದು ಸ್ವೀಟೂ ಆಗಿರ್ಬಹುದು, ಇದು ಹುಷಾರಾಗಿರ್ಬೇಕು. ಸಾಲ್ಟಿ ಅಂತ ಫಸ್ಟಿಗೆ ಕೊಟ್ಟಿದ್ದಾರೆ, ತಪ್ಪು, ಸೇವರಿ ಅಂದ್ರೆ ಸಾಲ್ಟಿ ಅಲ್ಲ. ಆಯಿಲಿ ಅಂತಾನು ಕೊಟ್ಟಿದ್ದಾರೆ, ಆಯಿಲಿನೂ ಅಲ್ಲ. ಅಪೆಟೈಸಿಂಗ್ ಇಸ್ ದ ಕರೆಕ್ಟ್, ಅಂದ್ರೆ ಹೊಟ್ಟೆಗೆ ಖುಷಿ ಆಗುವಂಥದ್ದು ಅಥವಾ ಚೆನ್ನಾಗೆ ಟೇಸ್ಟ್ ಇರುವಂಥದ್ದು. ಸೊ ಆ ತರದ ಫುಡ್ಗೆ ನಾವು ಅಪೆಟೈಸಿಂಗ್ ಅಂತ ಹೇಳ್ತೀವಿ, ಆಪ್ಷನ್ ತ್ರೀ ಸೇವರಿ ಅಂದ್ರೆ ಅಪೆಟೈಸಿಂಗ್. ಮುಂದಿನ ಪ್ರಶ್ನೆ, ದ ಎರ್ರಿಂಗ್ ಅಕೌಂಟೆಂಟ್ ವಾಸ್ ಆರ್ಡರ್ ಟು ಮೇಕ್ ಫುಲ್ ರೆಸ್ಟಿಟ್ಯೂಷನ್ ಟು ದ ಅಗ್ರೀವ್ಡ್. ಅಕೌಂಟೆಂಟ್ ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿರುವ ಅಕೌಂಟೆಂಟ್ಗೆ ವಾಸ್ ಆರ್ಡರ್ ಟು ಮೇಕ್ ಫುಲ್ ರೆಸ್ಟಿಟ್ಯೂಷನ್ ಅಂತ ಕೊಡ್ತಾ ಇದ್ದಾರೆ. ಅಂದ್ರೆ ನೀವು ತಪ್ಪು ಮಾಡಿದ್ದೀರಾ, ಹಾಗಾಗಿ ನೀವು ಫುಲ್ ರೆಸ್ಟಿಟ್ಯೂಷನ್ ಅನ್ನೋ ವರ್ಡ್ ಗೊತ್ತಿಲ್ಲ, ಫುಲ್ ಅಪಾಲಜಿ. ಅಪಾಲಜಿ, ಫುಲ್ ಅಪಾಲಜಿ ಅನ್ನೋದು ಸರಿಯಾಗಿ ಬರೋದಿಲ್ಲ, ಯಾಕಂದ್ರೆ ಅಕೌಂಟೆಂಟ್ ತಪ್ಪು ಮಾಡಿದ್ರೆ ಅಪಾಲಜಿ ತಗೊಂಡು ಏನ್ ಮಾಡ್ತೀರಾ, ತಪ್ಪಾಗಿರೋ ದುಡ್ಡಲ್ಲಿ. ಸೊ ರಿಟರ್ನ್ ಆಫ್ ಮನಿ, ರೆಸ್ಟಿಟ್ಯೂಷನ್ ಅಂದ್ರೆ ರಿಟರ್ನ್ ಆಫ್
ಮನಿ, ಫುಲ್ ರಿಟರ್ನ್ ಆಫ್ ಮನಿ, ಅಕೌಂಟೆಂಟ್ ತಪ್ಪು ಮಾಡಿರೋದ್ರಿಂದ ಇಷ್ಟೇ ದುಡ್ಡು ತಪ್ಪಾಗಿದ್ರು, ಅದನ್ನು ರಿಟರ್ನ್ ಕೊಡಿ ಅಂತ. ಫುಲ್ ಅಕ್ನಾಲೆಜ್ಮೆಂಟ್ ಅಲ್ಲ, ಫುಲ್ ಎಕ್ಸ್ಪ್ಲನೇಷನ್ ಅಲ್ಲ. ನೆಕ್ಸ್ಟ್, ಇಫ್ ವಿ ಆರ್ ಸರ್ವೈಲ್ ಇಟ್ ಡಸಂಟ್ ಹೆಲ್ಪ್ ಅಸ್ ಇನ್ ಅರ್ನಿಂಗ್ ಸೆಲ್ಫ್ ರೆಸ್ಪೆಕ್ಟ್. ಇಫ್ ವಿ ಆರ್ ಸಾಫ್ಟ್ ಅಲ್ಲ, ಸರ್ವೈಲ್ ಅಂದ್ರೆ ನಾವು ತುಂಬಾ ಸ್ಲೇವಿಶ್ ಆಗಿದ್ರೆ, ತುಂಬಾ ದೈನ್ಯದಿಂದ ಇದ್ರೆ, ಅಥವಾ ನಾವು ಸ್ಲೇವ್ ಆಗ್ಬಿಟ್ಟಿದ್ರೆ, ಅದನ್ನ ನಮ್ಗೆ ಅದರಿಂದ ನಮ್ಗೆ ಸೆಲ್ಫ್ ರೆಸ್ಪೆಕ್ಟ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜನರಸ್ ಅಲ್ಲ ಹಾಗೂ ಕನ್ನಿಂಗ್ ಕೂಡ ಅಲ್ಲ, ಸರ್ವೈಲ್ ಅಂದ್ರೆ ಸ್ಲೇವಿಶ್. ಸೊ ಇದರೊಂದಿಗೆ ಗ್ರೂಪ್ ಸಿಯ ಸಂವಹನ ಪತ್ರಿಕೆಯ ಜನರಲ್ ಇಂಗ್ಲಿಷ್ ಭಾಗ 7 ಮುಗಿಸಿದೀವಿ. ಮುಂದಿನ ವಿಡಿಯೋ ಲೆಕ್ಚರ್ ಒಂದಿಗೆ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್, ಕೆ ಪಿ ಎಸ್ ಸಿ ಸಂದೇಶ ಹೀಗೆ ಇರಲಿ. ಧನ್ಯವಾದಗಳು.